ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ನಿಮ್ಮ ಜೊತೆಯಲ್ಲಿ ಒಂದು ಒಳ್ಳೆಯ ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಅಂದರೆ, ತುಂಬ ಜನ ಹೆಣ್ಮಕ್ಳಿಗೆ ನನ್ನ ಫೇಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮೇಡಮ್, ಬಟ್ ನನ್ನ ಒಂದು ಕುತ್ತಿಗೆ ಭಾಗ ಬಂದು ತುಂಬಾ ಡಾರ್ಕ್ ಆಗಿದೆ. ಸೊ ನಾನು ಫೇಸ್ ಏನೇ ಚೆನ್ನಾಗಿ ಕಂಡರೂ ಕೂಡ ನಾನು ನೆಕ್ ಚೈನ್ ಏನಾದರೂ ಹಾಕಿದಾಗ ನನಗೆ ತುಂಬಾ ಒಂದು ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಸೊ ಏನಾದರೂ ರೆಮಿಡಿ ಹೇಳಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕುತ್ತಿಗೆ ಭಾಗದಲ್ಲಿ ಆಗಿರುವಂತಹ ಒಂದು ಡಾರ್ಕ್ನೆಸ್ನ ಯಾವ ರೀತಿ ನೀವು ಓಮ್ ರೆಮಿಡಿಯಿಂದ ರಿಮೂವ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಇದನ್ನು ನೀವು ಜಸ್ಟ್ 2-3 ಟೈಮ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವ ರೆಮಿಡಿ ನಾನು ಹೇಳಿಕೊಟ್ಟಿದ್ದೀನಿ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಮಿಡಿಗೋಸ್ಕರ ನಾನು ಇಲ್ಲಿ 1 ಸ್ಪೂನಷ್ಟು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಈ ಒಂದು ಕಾಫಿ ಪೌಡರ್ಗೆ ನಾನಿಲ್ಲಿ ಬಂದುಬಿಟ್ಟು 1/4 ಚಮಚದಷ್ಟು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅರಿಶಿನ ಬಂದು ತುಂಬಾ ಎಫೆಕ್ಟಿವ್ ಇರುತ್ತೆ, ಸೊ ಮಿಸ್ ಮಾಡಿಬಿಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಅರಿಶಿನ ಆ್ಯಡ್ ಮಾಡಿದ ನಂತರ ನಾನು ನೆಕ್ಸ್ಟ್ ಇಲ್ಲಿ ಬೇಕಿಂಗ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಜಸ್ಟ್ 1/4 ಟೀಸ್ಪೂನಷ್ಟು. ಸೊ ನೆಕ್ಸ್ಟ್ ಇದ್ರ ಜೊತೆಯಲ್ಲಿ ನಾನು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು 1/2 ಹೋಳು ನಿಂಬೆಹಣ್ಣಿನ ರಸ ಪೂರ್ತಿನ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇದಕ್ಕೆ ನಾನು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತಂದರೆ, ಇದೆಲ್ಲದನ್ನು ಮಿಕ್ಸ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಕರ್ಡನ್ನು ಯೂಸ್ ಮಾಡಿದ್ದೀನಿ. ಸೊ ಕರ್ಡು ನಿಮಗೆ ಗೊತ್ತಿರ್ಬೋದು, ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಇದರ ಬೆನಿಫಿಟ್ಸ್ಗಳನ್ನು. ಸೊ ಇದು ನಮ್ಮ ಸ್ಕಿನ್ನನ್ನು ಡಾರ್ಕ್ನೆಸ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಕಾಫಿ ಪೌಡರ್ ಕೂಡ ಅಷ್ಟೇ ಫ್ರೆಂಡ್ಸ್, ನಮ್ಮ ಸ್ಕಿನ್ನನ್ನು ಡಾರ್ಕ್ನೆಸ್ನ ರಿಮೂವ್ ಮಾಡಿ ತುಂಬಾ ವೈಟಾಗಿ ಕಾಣೋದಕ್ಕೆ, ಬ್ರೈಟ್ನೆಸ್ ಬರೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇತ್ತೀಚೆಗೆ ನೀವು ನೋಡ್ಬೋದು, ಯಾವುದೇ ಫೇಸ್ ಸ್ಕ್ರಬ್, ಫೇಸ್ ಮಾಸ್ಕ್, ಫೇಸ್ ವಾಶಲ್ಲಿ ಕೂಡ ಕಾಫಿ ಫ್ಲೇವರ್ ಬಂದಿರುತ್ತೆ. ಪರ್ಪಸ್ ಏನಪ್ಪ ಅಂದರೆ, ಇದು ನಮ್ಮ ಸ್ಕಿನ್ನನ್ನು ತುಂಬಾ ವೈಟ್ನಿಂಗ್ ಹಾಗೆ ಬ್ರೈಟ್ನಿಂಗ್ ಮಾಡುತ್ತೆ. ಸೊ ಇದು ತಯಾರಿಗೂ ರೆಮಿಡಿಯನ್ನು ನೀವು ನಿಮಗೆ ಕುತ್ತಿಗೆ ಭಾಗದಲ್ಲಿ ಎಲ್ಲಿ ಕಪ್ಪಿರುತ್ತೆ ಅಲ್ವಾ, ಸೊ ಅಲ್ಲಿ ಅಪ್ಲೈ ಮಾಡಿಕೊಂಡು ಹಾಗೆಯೇ 1/2 ಗಂಟೆ ಇದು ಫುಲ್ ಡ್ರೈ ಆಗೋವರೆಗೂ ಬಿಡಿ. ಸೊ ಡ್ರೈ ಆದ ನಂತರ ಇದಕ್ಕೆ ಈ ಒಂದು ನಿಂಬೆಹಣ್ಣಿನ ಹೋಳು ಏನಿರುತ್ತೆ, ಸೊ ಅದರ ಒಂದು ಸಹಾಯದಿಂದ ನಿಮ್ಮ ಕುತ್ತಿಗೆ ಭಾಗವನ್ನು ಸ್ಕ್ರಬ್ ಮಾಡ್ತಾ ಬರಬೇಕು. ಸೊ ಫ್ರೆಂಡ್ಸ್, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಕುತ್ತಿಗೆ ಭಾಗಕ್ಕೆ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿರ್ತೀರ ಅಲ್ವಾ, ಅದು ಪೂರ್ತಿಯಾಗಿ ಡ್ರೈ ಆಗಿದ ನಂತರ ಆ ಒಂದು ನಿಂಬೆ ಹೋಳಿನ ಸಹಾಯದಿಂದ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಪೂರ್ತಿ ನೀವೆಲ್ಲ ಅಪ್ಲೈ ಮಾಡಿರ್ತೀರ ಅಲ್ಲಿ ಪೂರ್ತಿ ಇದರಿಂದ ಸ್ಕ್ರಬ್ ಮಾಡ್ತಾ ಬರಬೇಕಾಗತ್ತೆ. ಸೊ ನಂತರ ನೀವು ಇದನ್ನು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ. ಸೊ ವಾಶ್ ಮಾಡ್ಕೊಂಡಿದ್ದ ನಂತರ ನೀವು ಇದಕ್ಕೆ ಸ್ಟೀಮ್ನ ಕೊಡಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಸ್ಟೀಮ್ ಅಂದರೆ ಜಸ್ಟ್ ಇಲ್ಲ, ನಾರ್ಮಲ್ ಆಗಿ ನೀವು ಬಂದು ಒಂದು ಬಿಸಿನೀರಲ್ಲಿ ಒಂದು ಬಟ್ಟೆನ ಎದ್ಬಿಟ್ಟು ಅದನ್ನು ಜಸ್ಟ್ ಅವಾಗೊಂದು ಕುತ್ತಿಗೆ ಭಾಗದಲ್ಲಿ ಅಪ್ಲೈ ಮಾಡಿ. ಸೊ ಸ್ಟೀಮ್ ಕೊಡೋದ್ರಿಂದ ಈ ರೆಮಿಡಿನ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ರೆಮಿಡಿಯನ್ನು ಬಂದು ನೀವು ಆರಾಮವಾಗಿ 2 ವಾರದಲ್ಲಿ ಆದರೂ ಯೂಸ್ ಮಾಡಿ. ಸೊ ನಿಮಗೆ ಟೈಮ್ ಇಲ್ಲಪ್ಪ ಅನ್ನೋರು 1 ದಿನ ಬೇಕಾದರೂ ಯೂಸ್ ಮಾಡ್ಬೋದು, ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ರೆಮಿಡಿಗಳಿಂದ ನಿಮಗೆ ಸ್ಕಿನ್ಗೆ ಯಾವುದೇ ರೀತಿಯಾದಂತಹ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ, ನೀವು ಆರಾಮವಾಗಿ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಈ ಒಂದು ರೆಸಿಪಿ, ಸಾರಿ, ನನ್ನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ವೀಡಿಯೋಗೆ ಮಿಸ್ ಮಾಡಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬ ಜನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮಗೆ ಇನ್ನೂ ಯಾವುದಾದ್ರು ಯಥೇಚ್ಛಿನ ವೀಡಿಯೋಸ್ಗಳು ಬೇಕು ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಹಾಗೆ ವೀಡಿಯೋಗೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ. ಏನಪ್ಪ ಅವಳು ಪದೇ ಪದೇ ಕೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ, ಬಟ್ ನೀವು ವೀಡಿಯೋಗೆ ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ಈ ರೀತಿ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ. ಸೊ ಅದರ ರಿಲೇಟೆಡ್ ವೀಡಿಯೋಸ್ನ ನಾನು ಕೂಡ ಮಾಡೋದ್ರಿಂದ ನಿಮಗೂ ಖುಷಿಯಾಗುತ್ತೆ, ನನಗೂ ಕೂಡ ನೀವು ಇಷ್ಟಪಟ್ಟಂತಹ ವೀಡಿಯೋ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ಕೂಡ ಇರುತ್ತೆ. ಸೊ ಪ್ಲೀಸ್ ಮಿಸ್ ಮಾಡಿದೆ ವೀಡಿಯೋಗೆ ಲೈಕ್ ಮಾಡಿ. ಸೊ ಇಷ್ಟ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.